ಗಂ ಗಣಪತಾಯೇ ನಮಃ ಶ್ರೀ ಗುರುದೇವರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ನಿಂಬೆ ಹಣ್ಣಿನಿಂದ ಮತ್ತು ಅವರ ಫೋಟೋಯಿಂದ ಮಹಾಶಕ್ತಿಶಾಲಿ ತಾಂತ್ರಿಕವಾದಂತಹ ಸ್ತ್ರೀ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಇದನ್ನು ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು, ಇದಕ್ಕೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ, ಮೊದಲಿಗೆ ಈ ಕ್ರಿಯೆಯನ್ನು ನೀವು ಭಾನುವಾರದ ದಿನ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ಏನು ಬೇಕು? ಮೊದಲಿಗೆ ಕುಳಿತುಕೊಳ್ಳೋದಕ್ಕೆ ಹಾಸನ, ಕೆಂಪು ಬಟ್ಟೆ ಬೇಕಾಗುತ್ತೆ. ನಂತರ ಅವರ ಫೋಟೋ ಬೇಕಾಗುತ್ತೆ, ಮತ್ತು ಒಂದು ನಿಂಬೆ ಹಣ್ಣನ್ನು ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ಭಾನುವಾರದ ದಿನ ಸ್ನಾನ ಎಲ್ಲ ಮುಗಿಸಿ, ಅಂದರೆ ಈ ಕ್ರಿಯೆನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಯಾವಾಗ ಬೇಕಿದ್ರೂ ಮಾಡ್ಬೋದು. ಯಾರ ಮೇಲೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಏನಿಲ್ಲ ಸ್ನೇಹಿತರೆ, ಯಾರಿಗೋಸ್ಕರ ನೀವು ಚಡಪಡಿಸ್ತಾ ಇರ್ತಿರೋ, ಯಾರ ಪ್ರೀತಿಗೋಸ್ಕರ, ಯಾರು ಮಾತಾಡಿದರೆ ಸಾಕು ನನ್ನ ಜೊತೆ ಅಂತ ತುಂಬ ಚಡಪಡಿಸ್ತಾ ಇರ್ತಿರೋ ಅಂಥವರ ಮೇಲೆ ಈ ಕ್ರಿಯೆ ಮಾಡಿ. ಏಕೆಂದರೆ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಅವರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅವರ ಫೋಟೋವನ್ನು ಇಟ್ಕೊಂಡು ಈ ಕ್ರಿಯೆನ ನೀವು ಮಾಡಿದರೆ ಅವರು ನಿಮಗೆ ವಶೀಕರಣರಾಗ್ತಾರೆ, ಮತ್ತು ಅವರಾಗಿ ಅವರೇ ಬಂದು ನಿಮ್ಮನ್ನು ಮಾತನಾಡಿಸ್ತಾರೆ, ಮತ್ತು ಅವರ ಮನಸ್ಸಿನ ಇಚ್ಛೆ ಅಂದರೆ ಪ್ರೀತಿಯ ಬಗ್ಗೆ ನಿಮ್ಮ ಹತ್ರ ಚರ್ಚೆ ನಡೆಸ್ತಾರೆ. ಏನು ಮಾಡಿ ಭಾನುವಾರದ ದಿನ ಆ ನಿಂಬೆ ಹಣ್ಣಿನ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ, ಮತ್ತು ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಬರೆದು ಇವಾಗ ನಾನು ಒಂದು ಮಂತ್ರ ಕೊಡ್ತೀನಿ, ಈ ಮಂತ್ರವನ್ನು ನೀವು ಆಸನ ಕೆಂಪು ಬಟ್ಟೆಯ ಮೇಲೆ ಕುಳಿತುಕೊಂಡು ಉತ್ತರ ದಿಕ್ಕಿಗೆ 108 ಸಾರಿ ಈ ಮಂತ್ರ ಪಠನೆ ಮಾಡಬೇಕಾಗುತ್ತೆ. ಈ ಮಂತ್ರ ಪಠನೆ ಮಾಡಿ ಮುಗಿದ ಮೇಲೆ ಅವತ್ತಿನ ದಿನ ಅದನ್ನು ನಿಂಬೆಹಣ್ಣು ಮತ್ತು ಫೋಟೋ ಎರಡನ್ನು ನಿಮ್ಮ ತಲೆಯ ಹತ್ತಿರ ಇಟ್ಕೊಂಡು ಮಲ್ಕೊಳ್ಬೇಕು. ಮತ್ತು ಮರುದಿನ ಬೆಳಿಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಮೂರು ದಾರಿ ಕೂಡುವ ಜಾಗದಲ್ಲಿ ಆ ನಿಂಬೆಹಣ್ಣನ್ನು ಇಟ್ಟು ತಿರುಗು ನೋಡಿದಾಗೆ ಬಂದು ಬಿಡಬೇಕು. ಮತ್ತು ಆ ಫೋಟೋವನ್ನು ನಿಮ್ಮ ಜೇಬಲ್ಲೋ ವ್ಯಾಲೆಟಲ್ಲೋ ಪರ್ಸಲ್ಲೋ ವ್ಯಾಲೆಟಿ ಬ್ಯಾಗಲ್ಲೋ ಇಟ್ಕೊಳ್ಬೇಕು. ಇಷ್ಟನ್ನು ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ವಶೀಕರಣ ಆಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಹ್ರೀಂ ಶ್ರೀಂ ಚಾಮುಂಡೆ ಚಾಂಡಾಲಿನಿ ಹಮ್ಮುಖಿ ಮಂ ವಶ್ಯಂ ಆಲಿಂಗಾಯೇ ಆಲಿಂಗಾಯೇ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಹ್ರೀಂ ಶ್ರೀಂ ಚಾಮುಂಡೆ ಚಾಂಡಾಲಿನಿ ಹಮ್ಮುಖಿ ಮಂ ವಶ್ಯಂ ಆಲಿಂಗಾಯೇ ಆಲಿಂಗಾಯೇ ಫಟ್ ಸ್ವಾಹ. ಹಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.